ಮಾಡುವಂತಹ ವಿಚಾರ ಇದೆ. ಯಾಕಂದ್ರೆ 2005 ನಡೆದಂತಹ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಈ ಸಾಕ್ಷಿ ಕೆಲಸ ಮಾಡಿತು. ಆ ವ್ಯಕ್ತಿ ಹೇಳಿದಂತ ಸಾಕ್ಷಿ ಏನು ಅಂತ ನಾವು ಗಮನಿಸುವಾಗ, ನಾನು ಆತ್ಮದಲ್ಲಿ ಎಬ್ಬಿಸಲ್ಪಟ್ಟೆ, ನಾನು ಪರಲೋಕ ರಾಜ್ಯಕ್ಕೆ ಹೋದೆ, ಪರಲೋಕ ರಾಜ್ಯ ನೋಡುವಾಗ ಸಮಾಧಾನ ಇತ್ತು, ಶಾಂತಿ ಇತ್ತು, ಆರಾಧನೆ ಇತ್ತು, ದೇವರ ಪ್ರಸನ್ನತೆ ಇತ್ತು, ಆ ಬೆಳಕಿತ್ತು, ಒಂದೊಂದು ಹೂವು ಸಹ ದೇವರನ್ನ ಸ್ತುತಿ ಮಾಡ್ತಾ ಇತ್ತು, ಹಲ್ಲೆಲೂಯಾ ಹಲ್ಲೆಲೂಯಾ ಅಂತ ಹೇಳ್ತಿದ್ರೆ ಅದು ಎಷ್ಟೋ ಮಧುರವಾಗಿತ್ತು. ಅದನ್ನ ಕೇಳ್ತಾ ಇದ್ರೆ ಇನ್ನೂ ಕೇಳೋಣ ಅನ್ನಿಸ್ತಾ ಇತ್ತು. ಎಂತಹ ಒಂದು ಸಮಾಧಾನ ಪರಲೋಕ ರಾಜ್ಯದಲ್ಲಿ. ಅದೇ ರೀತಿ ನನ್ನ ನರಕಕ್ಕೆ ಕರ್ಕೊಂಡು ಹೋದ್ರು. ನರಕದಲ್ಲಿ ನೋಡಿದಾಗ ಕೀರಾಡ್ತಾ ಇದ್ದಾರೆ, ಕಿಚ್ಚಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಅವ್ರಿಗೆ ಬಿಡುಗಡೆ ಇಲ್ಲ, ಬಂಧಿಸಲ್ಪಟ್ಬಿಟ್ಟಿದ್ದಾರೆ. ಅದರಿಂದ ಅವ್ರಿಗೆ ಬಿಡುಗಡೆ ಇಲ್ಲ, ಆ ಬೆಂಕಿಯಿಂದ ಅವ್ರಿಗೆ ಬಿಡುಗಡೆ ಇಲ್ಲ, ಆ ಹುಳುಗಳಿಂದ ಅವ್ರಿಗೆ ಬಿಡುಗಡೆ ಇಲ್ಲ. ಅವರ ಕಿರ್ಚಾಟ ಆರ ನೋಡ್ತಾ ಇದ್ರೆ ಹೇಗಾದ್ರೂ ಅವ್ರನ್ನ ಬಿಡಿಸೋಣ ಅನ್ನಿಸ್ತಿತ್ತು. ಆದ್ರೆ ನನಗೆ ಬಿಡಿಸೋದಕ್ಕೆ ಅವಕಾಶ ಇಲ್ಲ ಅಂತ ಗೊತ್ತಾಯ್ತು. ಅಳತಾ ಇರ್ಬೇಕಾದ್ರೆ ದೇವದೂತ ಬಂದಾಗ ಹೇಳ್ದ, ನೀನು ಅಳತಾ ಇದೀಯಲ್ಲ, ಹೌದು ನಾನು ತುಂಬಾ ಅಳ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ನಾನು ಹೇಳ್ದೆ ತುಂಬಾ ಅಳ್ತಾ ಇದ್ದೀನಿ ಹೌದು ಅಂತ. ಆಗ ದೇವದೂತ ಹೇಳದಂತೆ, ನೀನ್ ನಿಜವಾಗ್ಲೂ ಸತ್ತಿದ್ರೆ ಅಂದ್ರೆ ಇವಾಗ ನಿನಗೆ ಸಾವು ದೇವ್ರು ನಿರ್ಣಯಿಸಿಲ್ಲ, ಆಕ್ಸಿಡೆಂಟ್ ಆಗಿ ನೀನ್ ಸತ್ತೋಗ್ಬಿಟ್ಟೆ, ನಿನ್ನ ಹೆಂಡತಿ ಪ್ರೇಯರ್ ಮಾಡ್ತಿದ್ದಾಳೆ, ಯೇಸಪ್ಪ ಹೇಳಿದ್ರು ನಿನ್ನ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಬಿಡು ಅಂತ. ಇದೆಲ್ಲ ನಿನ್ನ ಸಾವು, ನೆಕ್ಸ್ಟ್ ಇದೆ ನಿನ್ನ ಸಾವು ಮುಂದಕ್ಕೆ, ಇದು ನಿನ್ನ ಸಾವೇ ನಿಜವಾಗ್ಲೂ ಕಡೆ ಆಗಿದ್ರೆ ನೀನ್ ದೇವ್ರ ರಾಜ್ಯಕ್ಕೆ ಬರ್ತಾ ಇದೀನ, ನರ್ಕಕ್ಕೆ ಹೋಗ್ಬಿಡ್ತಾ ಇದೆ. ಶಾಕ್ ಆಗ್ಬಿಡ್ತಂತೆ ಅವ್ರು, ಇಲ್ಲ ನನ್ ಸೇವಕ, ನಾನು ಸೇವೆ ಮಾಡಿದಂತ ವ್ಯಕ್ತಿ, ಪ್ರಸಂಗಗಳನ್ನು ಮಾಡಿದಂತ ವ್ಯಕ್ತಿ, ದೇವರ ವಾಕ್ಯವನ್ನ ಖಂಡಿತವಾಗಿ ಬೋಧಿಸಿದಂತ ವ್ಯಕ್ತಿ, ನನಗೆ ನೀನ್ ಹೇಳ್ತಿದ್ಯಾ ಹೌದು, ಯಾಕೆ ನನ್ನಲ್ಲೇ ತಪ್ಪು ಕಾಣಿಸ್ತೆ? ಒಂದೇ ಒಂದು ತಪ್ಪು, ನೀನು ಮನೆಯಿಂದ ಹೊರಡ್ಬೇಕಾದ್ರೆ ನಿನ್ನ ಹೆಂಡತಿನ ಕ್ಷಮಿಸಿಲ್ಲ, ಒಳಗಡೆ ದ್ವೇಷ ಬೆಳೆಸ್ಕೊಂಡೆ, ಜಗಳ ಮಾಡಿದೆ, ಕ್ಷಮಿಸ್ಬಿಟ್ಟು ಬರ್ಬೇಕಾಗಿತ್ತು. ನೀನು ಕ್ಷಮಿಸ್ತೀರ ಬಂದೆ, ಹಾಗಾಗಿ ಇವತ್ತು ನಿನ್ನ ಸಾವಾಗಿದ್ರೆ ನಿನಗೆ ಬರ್ಲೋಕ ಇಲ್ಲ. ವಾಟ್ ಎ ಸ್ಟೇಟ್ಮೆಂಟ್! ಇನ್ನ ಆ ವ್ಯಕ್ತಿ ವಾಪಸ್ ಬಂದ್ಮೇಲೆ ಯಾರನ್ನಾದ್ರೂ ಕ್ಷಮಿಸ್ತೀರ ಹೇಳ್ತಾನ? ಈಗ ನಾ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ದ್ವೇಷ ಒಳಗಡೆ ಕಾಡ್ತಾ ಇದ್ದೀರಾ? ಎಷ್ಟು ಕೋಪ ಇಟ್ಕೊಂಡಿದ್ದೀರಾ? ಯಾರ ಮೇಲೆ ದ್ವೇಷ, ಯಾರ ಮೇಲೆ ಕೋಪ, ಏನಕ್ಕೆ ಬೆಳೆಸ್ಕೊಂತ ಇದ್ದೀರಾ? ಅದ್ರ ಪ್ರತಿಫಲ ಏನು? ಏನ್ ಪ್ರತಿಫಲ? ನೀನೇ ಅನುಭವಿಸ್ಬೇಕು ನರಕ ಶಿಕ್ಷೆ, ಅದಕ್ಕೆ ಪ್ರತಿಫಲ. ಆ ಪ್ರತಿಫಲಕ್ಕೆ ನೀನು ಹೋಗ್ಬಾರ್ದು ಅನ್ನೋದೇ ದೇವರ ಇಷ್ಟ. ನೀನ್ ಇಟ್ಕೊಂಡಿರುವಂತ ದ್ವೇಷ, ಅಸೂಯೆ, ಕೋಪ ಇದೆಲ್ಲ ಏನಾಗ್ತಿದೆ ಅಂದ್ರೆ ದೇವರ ಕೆಲಸ ಮಾಡೋದಕ್ಕೆ ನಿನಗೆ ಅಡ್ಡ ಆಗ್ತಾ ಇದೆ. ಮನಸಾರೆ ಮಾಡ್ಬೇಕ್ರಿ, ನಾವು ಏನೇ ದೇವ್ರ ಕಾರ್ಯ ಮಾಡ್ಬೇಕಾದ್ರೆ ತೃಪ್ತಿಯಿಂದ ಮಾಡ್ಬೇಕು, ಇಷ್ಟದಿಂದ ಮಾಡ್ಬೇಕು. ಯಾರಾದ್ರೂ ನಮ್ಗೆ ಅಡಿಗೆ ಮಾಡು ಅಂತ ಹೇಳಬೇಕಾದ್ರೆ, ಯಪ್ಪಾ ಇಷ್ಟು ಜನಕ್ಕೆ ಅಡಿಗೆ ಮಾಡ್ಬೇಕಾ ಅಂತ ಬೈಕೊಂಡ್ಬಿಟ್ಟು ಅಡಿಗೆ ಮಾಡಿದ್ರೆ ಅದು ಆಶೀರ್ವಾದ ಅಲ್ಲ, ಅದು ಆಶೀರ್ವಾದ ಅಲ್ಲ. ಇಷ್ಟು ಜನ ಊಟ ಹಾಕ್ಬೇಕ ನಾನು ಅಂತ ಬೈಕೊಂಡ್ರೆ ಅದು ಆಶೀರ್ವಾದ ಅಲ್ಲ. ದೇವ್ರೆ ಇಂಥ ಒಂದು ಕೃಪೆಗೆ ನನಗೆ ಕೊಟ್ಟ, ಇಂಥ ಒಂದು ಆಶೀರ್ವಾದ ನನಗೆ ಕೊಟ್ಟ ದೇವ್ರೆ, ನಿನಗೆ ಮಹಿಮೆ ಅಪ್ಪ ಅಂತ ಕೇಳುವಾಗ ಅದು ಆಶೀರ್ವಾದ. ನಿನ್ನ ಕಾರ್ಯಕ್ಕೆ ನೀನು ಮಾಡೋದೆಲ್ಲ ಮಾಡ್ತೀಯ, ನಿನ್ನ ಕಾರ್ಯಗಳನ್ನ ನೀನು ಪ್ರತಿಫಲ ಹೊಂದ್ಕೊಳ್ತೀರಾ? ನಿನ್ನ ಬಾಯಿ ಮಾತು, ನಿನ್ನ ಆಲೋಚನೆ, ನಿನ್ನ ಚಿಂತೆ, ನಿನ್ನ ಅಪರಿಶುದ್ಧತೆ ಒಳ್ಳೆ ರಿಸಲ್ಟ್ನ ತೆಗೆದುಕೊಂಡು ಬರ್ತಾ ಇದೆ. ಈ ಲೋಕದ ಕಾರ್ಯಗಳೇ ಬೈಕೊಂಡು ಮಾಡಿದ್ರೆ ಆಶೀರ್ವಾದವಾಗಿಲ್ಲ ಅಂದ್ರೆ, ಆತ್ಮಿಕವಾದ ಕಾರ್ಯಗಳನ್ನ ಅಯ್ಯೋ ಪ್ರೇಯರ್ ಮಾಡ್ಬೇಕಾ, ಅಯ್ಯೋ ಆರಾಧನೆ ಮಾಡ್ಬೇಕಾ, ಅನ್ನೇ ಭಾಷೆ ಮಾತಾಡೋ, ಅಯ್ಯೋ 10 ಬೈಬಲ್ ಮುಗಿಸ್ಬೇಕಾ? ಇಫ್ ಯು ಸೇ ಲೈಕ್ ದಿಸ್ ಆಫ್ಟರ್ ವರ್ಡ್ಸ್ ಯು ಡೂ ದ ವರ್ಕ್ ಆಫ್ ಗಾಡ್, ಯು ವಿಲ್ ನೆವರ್ ಗೆಟ್ ರಿವಾರ್ಡ್ ಫ್ರಮ್ ಹೆವೆನ್. ಬೈಕೊಂಡು ಮಾಡಿದ್ರೆ, ಬೇಸರ ಮಾಡ್ಕೊಂಡು ಮಾಡಿದ್ರೆ, ಗುಂಗುಟ್ಕೊಂಡು ಮಾಡಿದ್ರೆ, ದ್ವೇಷ ಇಟ್ಕೊಂಡು ಮಾಡಿದ್ರೆ, ಅಸೂಯೆ ಇಟ್ಕೊಂಡು ಮಾಡಿದ್ರೆ ಪ್ರತಿಫಲ ಇಲ್ಲ. ತಲಾಂತರಿ ನಿಮ್ಗೆ ಕೊಟ್ಟಿರೋದು ದೇವರು, ಆ ತಲಾಂತನ ಏನು ಮಾಡ್ತಾ ಇದ್ದೀರಾ ಅಂತ ಒಂದ್ಸಲ ಯೋಚನೆ ಬಿಟ್ಟಿದ್ರೆ ಇನ್ನೊಂದು 10 ಬರೀತಾ ಇದ್ರಿ, ಬರೀತಾ ಇದ್ರಲ್ಲ ಎಲ್ಲರೂ, ನನಗೆ ಇದಿದೆ, ಇದನ್ನ ಮಾಡಬಲ್ಲೆ, ನಾನು ಹೆಸಪ್ಪನಿಗೆ ಇದನ್ನ ಮಾಡಬಲ್ಲೆ ಅಂತ ಬರಿತಿದ್ದೆ. ಆದ್ರೆ ಯಾವುದು ನೀನ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ಡೂಯಿಂಗ್ ಜಸ್ಟಿಸ್ ಫಾರ್ ಯುವರ್ ಕಾಲಿಂಗ್. ದೇವ್ರು ನಿನ್ನನ್ನ ಕರೆದು ಇಂತಿಂಥ ಕೆಲಸ ಮಾಡಪ್ಪ, ಇಂತಿಂಥ ಕೆಲಸ ಮಾಡಮ್ಮ ಅಂತ ಶಕ್ತಿ ಕೊಟ್ಟು, ಬುದ್ಧಿ ಕೊಟ್ಟು, ಜ್ಞಾನ ಕೊಟ್ಟು ನಿಲ್ಸಿದ್ರು ಸಹ ಪ್ರಯೋಜನನೇ ಇಲ್ಲದೆ ಇರೋ ರೀತಿನಲ್ಲಿ, ಬರುಡಾದ ಭೂಮಿ ರೀತಿಯಲ್ಲಿ ನಿಂತ್ಕೊಂಡ್ರೆ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಯೋಚನೆ ಮಾಡಿ, ಆ ಪ್ರಾರ್ಥನೆ ಮಾಡುವಂತ ಶಕ್ತಿನ ನಿನ್ನಿಂದ ದೇವ್ರು ಕಿತ್ಕೊಂಡ್ಬಿಟ್ರು, ಮಾಡ್ತೀಯಲ್ಲ ನೀನು ಬೈಬಲ್ ಓದೋ ಶಕ್ತಿನ ನಿನ್ನಿಂದ ಕಿತ್ಕೊಂಡ್ಬಿಟ್ರು, ಆಗುತ್ತಾ? ಆರಾಧನೆ ಮಾಡುವಂತ ಶಕ್ತಿನ ದೇವ್ರು ನಿನ್ನಿಂದ ವಾಪಸ್ ತಗೊಂಡ್ಬಿಟ್ರು, ಮಾಡ್ತೀಯಲ್ಲ ನೀನು ಆರಾಧನೆ? ಏ, ಪರಲೋಕದಿಂದ ಅನುಗ್ರಹಿಸೋಣ ವಾದದ್ದನ್ನೇ ಹೊರತು ಮನುಷ್ಯನು ಬೇರೇನು ಹೊಂದಲಾರನು. ಏನೇ ಹೊಂದ್ಕೊಂಡಿದ್ಯಾ ಅಂದ್ರೆ
ದೇವ್ರು ಕೊಟ್ರು. ನೀನಾ ಮೀನೇನ ಅದನ್ನ ಹೊಂದ್ಕೊಂಡಿಲ್ಲ, ನೀ ಕೇಳೇನ್ ಪಡ್ಕೊಂಡಿಲ್ಲ ಅದನ್ನ, ನೀ ಕೇಳದಿರ ನನ್ನ ಮಗುಗೆ ಇದಿರ್ಲಿ ಅಂತ ದೇವ್ರು ಕೊಟ್ಟಿದ್ದಾರೆ. ಅದು ಕೊಟ್ಟಿರ್ಬೇಕಾದ್ರೆ ಹೆಗ್ಗಳಿಕೆ ಏನಕ್ಕೆ, ಅಹಂಕಾರ ಏನಕ್ಕೆ, ತೋರ್ಪಡಿಕೆ ಏನಕ್ಕೆ? ಅದರಲ್ಲಿ ಹೆಗ್ಗಳಿಕೆ ಪಟ್ಟು, ಅದರಲ್ಲಿ ಅಹಂಕಾರ ಕೊಟ್ಟು, ಅದರಲ್ಲಿ ಫಲ ಕೊಡದಿರ ಇದ್ರೆ ಕಿತ್ತಾಕ್ಬಿಟ್ಟು ಫಲ ಕೊಡೋಂಥವ್ರು ಕೊಟ್ಬಿಡ್ತಾರೆ. ಹ್ಯಾಪಿನಾ? ನಿಮ್ಮ ಹತ್ರ ನೀವು ಕೊಟ್ಟಿರೋ ಆಶೀರ್ವಾದನಾ ಕೇಳ್ಕೊಟ್ಟಿಲ್ಲ, ತಗೊಂಡ್ಬೇಕಾರೆ ಕೇಳ, ತಗೊಂಡ್ಬೇಕಾದ್ರೂ ಸಹ ಕೇಳ, ತಗೊಂಡ್ಬಿಡ್ತಾರೆ. ಕಾಪಾಡ್ಕೊಬೇಕು, ಯಾವುದೇ ಆಗ್ಲಿ ಕಾಪಾಡ್ಕೊಂಡ್ರೆ ಮಾತ್ರ ಇರುತ್ತೆ. ಯಾವುದೇ ಆಗ್ಲಿ ಕಾಪಾಡ್ಕೊಂಡಿಲ್ಲ ಅಂದ್ರೆ ಇರಲ್ಲ. ಒಂದು ಸ್ನೇಹ, ಪ್ರೀತಿ, ವಿಶ್ವಾಸ, ಪ್ರತಿಯೊಂದು ಸಹ ಕುಟುಂಬ, ಗಂಡ ಹೆಂಡತಿ ಆಗಿರ್ಲಿ, ತಾಯಿ ಮಗು ಆಗಿರ್ಲಿ, ಯಾವುದೇ ಸಂಬಂಧ ಆಗಿರ್ಲಿ ಕಾಪಾಡ್ಕೊಂಡ್ರೆ ಇರುತ್ತೆ, ಮಾತು ಜಾರಿದ್ರೆ ಕಿತ್ತೋಗುತ್ತೆ. ಕರೆಕ್ಟಾ? ಆಲೋಚನೆ ಬೇರೆ ಆಗುವಾಗ ಬಿರ್ಕಾಗ್ಬಿಡುತ್ತೆ. ನಾವ್ ಯಾವ ಕಾರಣಕ್ಕೂ ಬಿರ್ಕ್ ಮಾಡ್ಕೊಳ್ಳೋದಕ್ಕೆ ಒಪ್ಪಾರ. ದೇವರ ಕಾರ್ಯಗಳು ನಿನ್ನಲ್ಲಿ ನೆರವೇರುವುದಕ್ಕೆ ಅನೇಕ ಬಿರುಕು ಮಾಡ್ಕೊಂಡ್ಬಿಟ್ಟಿದ್ಯಾ ನೀವು, ಅನೇಕ ಬಿರುಕು. ಅದಾಗಿಲ್ಲ, ಇದಾಗಿಲ್ಲ, ಇದ್ ಮಾಡಿದ್ರೆ, ಅದ್ ಮಾಡಿದ್ರೆ. ಒಬ್ಬ ಹೇಳದಂತೆ ಸೇವೆ ಪಾಪ ಅಂತ ಕರೆಯುವಾಗ ಅವನು ಹೇಳದಂತೆ, ಅಪ್ಪ ನಾನು ಇನ್ನೂ ಚಿಕ್ಕ ವಯಸ್ಸು, ಇವಾಗ ಸೇವೆ ಕರಿತೀಯಪ್ಪ, ನಾನು ದೊಡ್ಡನಾದ್ಮೇಲೆ ಕರಿಯಪ್ಪ. ಸರಿ, ಅವ್ನು ದೊಡ್ಡನಾದ್ಮೇಲೆ ಬಂದ್ ಕರೆದ್ರೆ, ಅಪ್ಪ ಒಂದು ಹುಡುಗಿ ನೋಡಿದ್ದೀನಿ ಮದ್ವೆ ಮಾಡಿಸ್ತಾ ಇದ್ದಾರೆ ಮನೆಯಲ್ಲಿ, ಮದ್ವೆ ಆದ್ಮೇಲೆ ಬರ್ತೀನಪ್ಪ. ಮದ್ವೆ ಆದ್ಮೇಲೆ ಬಂದ್ ಕರೆದ್ರೆ, ಅಪ್ಪ ನನ್ನ ಹೆಂಡತಿ ಪ್ರೆಗ್ನೆಂಟ್, ಮಗು ಆಗ್ಬಿಟ್ಟ. ಮಗು ಆದ್ಮೇಲೆ ಕರೆದ್ರೆ, ನೀವು ಮಗು ಮಗು ಬೆಳೆಸ್ಬೇಕಲ್ಲ, ನಾನು ಅದಕ್ಕೆ ಎಜುಕೇಶನ್ ಕೊಡ್ಬೇಕಲ್ಲ. ಹಾಗೆ ಒಂದು ನಾಲ್ಕು ಮಕ್ಕಳಾಯ್ತು, ನಾಲ್ಕು ಮಕ್ಕಳಿಗೆ ಎಜುಕೇಶನ್ ಕೊಟ್ಟ, ನಾಲ್ಕು ಮಕ್ಕಳಿಗೆ ಮದ್ವೆ ಆಯ್ತು. ಆಮೇಲೆ ಬಂದು, ಏಸಪ್ಪ ಬಾರು ಸೇವೆ ಮಾಡೋ. ಅಪ್ಪ ಮಕ್ಕಳಿಗೆಲ್ಲ ಮದ್ವೆ ಮಾಡಿದ್ನ? ಹೆಣ್ಮಕ್ಳಿಗೆ, ಹೆಣ್ಮಕ್ಳು ಯಜಮಾನರು ಕುಡಿತಾರೆ, ಅವ್ರಿಗೆ ಮಕ್ಕಳು ಬೇರೆ ಆಗ್ಬಿಟ್ಟಿದೆ, ಆ ಮಕ್ಕಳು ನಾನೇ ಸಾಕ್ಬೇಕು. ನೀನು ಯಾವಾಗ ಬರ್ತೀನಿ ಸೇವೆಗೆ? ನೀನು ಸರಿ ಹೋಗಲ್ಲ ಅಂದ್ಬಿಟ್ಟು ಇವನ್ನ ಕರ್ಕೊಂಡೋಗ್ರಂತೆ ಪರಲೋಕಕ್ಕೆ. ಪರಲೋಕಕ್ಕೆ ಕರ್ಕೊಂಡೋಗಿ ಎಲ್ಲ ಮನೆ ತೋರಿಸಿ ಇವನ್ ಮನೆ ಚಿಕ್ಕದಾಗಿರೋದು ನೋಡುವಾಗ ಅವಳು ಅಂದ್ಬಿಡ್ತಂತೆ, ಇಲ್ಲ ಇದ್ಬಿಟ್ಟು ಪರವಾಗಿಲ್ಲ ಅಂದಂತೆ. ಏ ಇಲ್ಲಪ್ಪ ಇಲ್ಲಪ್ಪ ಇಲ್ಲಪ್ಪ, ಕಳಿಸು, ಕೆಲಸ ಮಾಡಿಬಿಟ್ಟು ಬಂದು ನಾನು ಸೇರ್ಕೊತೀನಿ ಮನೆಗೆ. ನೀನು ಕೆಲಸ ಮಾಡಿಲ್ಲ, ನಿನ್ನ ಮನೆ ಪರಲೋಕ ರಾಜ್ಯದಲ್ಲಿ ಕಟ್ಟಲ್ಪಡಲ್ಲ. ಡೋಂಟ್ ಗಿವ್ ರೀಸನ್ಸ್ ಫಾರ್ ಗಾಡ್. ನಾನು ಮಾಡಲ್ಲ, ನನಗೆ ಗೊತ್ತಿಲ್ಲ, ಏನ್ ಮಾಡ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಡೋಂಟ್ ಗಿವ್ ಸ್ಟುಪಿಡ್ ರೀಸನ್ಸ್. ನಿನ್ನ ಹತ್ರ ಏನಿದೆ? ಐದು ರೊಟ್ಟಿ ಇದೆಯಾ? ಎರಡು ಮೀನು ಇದೆ, ಕೊಡು. ನಮ್ಮ ಅಪ್ಪ ಗೊತ್ತು 5,000 ಜನಕ್ಕೆ ಹೆಂಗ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ. ನಿನ್ನ ಹತ್ರ ಏನಿದೆ ಅದ ಕೊಡು. ಅದನ್ನ ಕೊಡೋದಕ್ಕೆ ಏನಕ್ಕೆ ಕಾರಣ ಹೇಳ್ತೀಯಾ? ಅದನ್ನ ಕೊಡೋದಕ್ಕೆ ಏನಕ್ಕೆ ನಿನ್ನಲ್ಲಿ ಏನೇನೋ ಬರುತ್ತೆ ಮಾತು? ಅಪ್ಪ ನನ್ನ ಹತ್ರ 1,000 ರೂಪಾಯಿ ಇಲ್ಲಪ್ಪ. ಏ 1 ರೂಪಾಯಿ ಇದೆಯಾ? ಇದೆಯಾ ತಾನೇ? ಬರಡಾಗಿದೆ, ಒಕ್ಕೊಡು 1 ರೂಪಾಯಿ. 1,000 ರೂಪಾಯಿ ಕೇಳಿಲ್ವ ದೇವ್ರು ನಿನ್ನ ಹತ್ರ? ನೀನು 1,000 ರೂಪಾಯಿ ಕೊಟ್ರೆ ನಾನು ನಿನ್ನ ಆಶೀರ್ವಿಸ್ತೀನಿ. ಬೈಬಲಲ್ಲಿ ಬರೆದಿದ್ಯಾ? ಏನಿದೆ ಅದನ್ನ ಕೊಡು. ಶಕ್ತಿ ಇದೆಯಾ? ದೇವ್ರು ಕೊಡು. ಪ್ರೀತಿ ಇದೆಯಾ? ದೇವ್ರು ಕೊಡು. ಯೇಸಪ್ಪ ನಿನಗೆ ಏನು ಕೊಟ್ಟಿದ್ದಾರೆ ಆ ತಲಾಂತೂ 6 ಗಂಟೆ ಆದ್ಮೇಲೆ ಪ್ರಯೋಜನ ಬರಲ್ಲ. ಅದನ್ನ ಮಾತ್ರ ನೆನಪಲ್ಲಿಟ್ಟು, ಅದನ್ನ ಮಾತ್ರ ನೀನು ಚೆನ್ನಾಗಿ ನೆನಪಲ್ಲಿಟ್ಟು, ನಾವು ಯಾವ ಥರ ಜೀವಿಸ್ತಾ ಇದ್ದೀವಿ ಅದು ಬಹಳ ನಮಗೆ ಮುಖ್ಯ. ಯಾವ ಸಮಯದಲ್ಲಿ ಜೀವಿಸ್ತಾ ಇದ್ದೀವಿ ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರುವಂತಹ ರಹಸ್ಯ, ಯಾವ ಸಮಯದಲ್ಲಿ ಇದ್ದೀವಿ ಅನ್ನೋದು ಅರ್ಥ ಆಗದೆ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಹಾಗಾಗಿ ಅಪ್ಪ ಇವತ್ತಿದ್ದೀನ, ನಿನಗಾಗಿ ಏನಾದರೂ ಮಾಡಬೇಕು, ನಿನಗಾಗಿ ನಾನು ಏನಾದರೂ ಮಾಡಬೇಕು. ಒಳಗಡೆ ತೀರ್ಮಾನ ತೆಗೆದುಕೊಂಡ್ರೆ ಪಾಸ್ಟ್ರಮ್ಮ ನಾನೆಲ್ಲರೂ ಹೋಗಿಸುವ ಅಂತ ಹೇಳಿದ್ರು ಸಹ ಅವ್ರು ಯಾರು ನಂಬರ್ ಹೇಳ್ಬೇಡ. ಯಾಕೆ? ಪ್ರೇಯರ್ ಇಲ್ಲ ನೀನು. ಪ್ರಾರ್ಥನೆ ಇದ್ರೆ ಹೋಗ್ಬಿಟ್ಟು ನಾನು ಫಲ ಕೊಯ್ತೀನಿ, ಸುಗ್ಗಿ ಕಾಲದಲ್ಲಿ ನಾನು ಕುಯ್ತೀನಿ ಅಂತ ಸಿಕ್ಕತ್ತಾ? ಬಿತ್ತದಿರ ಕೊಯ್ಯುವವನಿಗೆ ಏನು ಸಿಕ್ಕಲ್ಲ. ಬಿತ್ತದ ಮೇಲೆ ಕುಯ್ದ್ರೆ ಏನಾದ್ರೂ ಸಿಕ್ಕತ್ತೆ. ನೀನು ಸುವಾರ್ತೆ ಹೇಳ್ತಿದ್ಯಾ, ಯಾರು ದೇವ್ರ ಹತ್ರ ಬರ್ತೀನಿ, ನೀನು ಪ್ರೇಯರ್ ಮಾಡ್ತೀನ. ಪ್ರಾರ್ಥನೆ ಮಾಡದೆ ಇರೋದ್ರಿಂದ ನಿನ್ ಸುವಾರ್ತೆಗೆ ಶಕ್ತಿನೇ ಇಲ್ಲ. ಅದು ಒಂದು ಸಿಪ್ಪೆ ತರ ಇದೆ, ಹಣ್ಣಿರ್ಬೇಕು ನಮ್ಗೆ. ಸಿಪ್ಪೆ ತಿನ್ನಕ್ಕಾಗತ್ತಾ? ನಿನ್ ಸಿಪ್ಪೆನ ತಿನ್ಸಕ್ ಹೋದ್ರೆ ಯಾರು ತಿನ್ನಲ್ಲ, ಹಣ್ಣನ್ ತಿನ್ಸು, ಎಲ್ಲಾರು ತಿಂತಾರೆ. ಇಲ್ಲ ಇದೇನು ನನಗೆ ಅವಶ್ಯಕತೆನೇ ಇಲ್ಲ ಅಂತ ನೀನಂದ್ರೆ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು, ಕೊಡಲಾಗುವುದು. ಹುಷಾರು. ಆಮೇಲೆ 9 ಗಂಟೆ ಇದ್ರು ಸಹ ನಾನು ಕೆಲಸ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ರೆ 9 ಗಂಟೆಗೆನೆ ನೀನು ಫಲನ ತೆಗೆದ್ಬಿಟ್ಟು ಬೇರೆ 12 ಗಂಟೆಗೆ ಇರೋ ಜನ ಕೊಟ್ಬಿಡ್ತಾರೆ. ದೇವ್ರು ಕೊಡ್ಲಿನ ಕೊಡ್ಲಿನ ತಲೆ ಆಡಿಸ್ತೀರ ಚೆನ್ನಾಗಿ, ಮನಸ್ಸಿಂದ ಆಡಿಸ್ಬೇಕು. ಮನಸ್ಸಿಂದ ಬೇಡ ಅನ್ನುವಂಥದ್ದು ನಿಮ್ಮ ಒಳಗಡೆ ಬರಬೇಕು.
ಕರ್ತ ನಿಮ್ಮ ಬಳಿ ಮಾತಾಡ್ತಿದ್ದಾರೆ, ಎಲ್ಲ ದೇವಸ್ಥಾನದ ಮಾತನಾಡ್ತಿ ಯೇಸಪ್ಪ, ನಿನ್ನ ಹತ್ರ ಮಾತಾಡ್ತಾ ಇದೀಯಾ, ನಿನ್ನ ಹೊಲದಲ್ಲಿ ನಿನ್ನ ತೋಟದಲ್ಲಿ ನಾನು ಕೆಲಸ ಮಾಡಬೇಕು, ನನ್ನ ಕೆಲಸ ಆಗ್ತಾ ಇದೆ, ನಿನ್ನ ತೋಟದಲ್ಲಿ ನಾನು ಒಂದು ಕೆಲಸ ಕೊಟ್ಟಿದ್ಯಾ, ನನ್ನ ಸಮಯ ಯಾವಾಗ ನಾನು ಗೊತ್ತಿರೋದೇವೆ, ನನ್ನ ತರಹಂತನ ನಾನು ಇಷ್ಟು ವರ್ಷ ಕಚ್ಚಿಟ್ಬಿಟ್ಟೆ, ಮುಚ್ಚಿಟ್ಬಿಟ್ಟೆ, ನೆಗ್ಲೆಕ್ಟ್ ಮಾಡಿಬಿಟ್ಟೆ, ಗುರುತಿಸ್ಕೊಂಡಿಲ್ಲ, ಗೊತ್ತಾಗ್ಲಿಲ್ಲ, ಇವತ್ತು ಗುರುತಿಸ್ಕೊಂಡಿದ್ದೀನಿ, ನನಗೆ ಗೊತ್ತಾಗ್ತಾ ಇದೆ. ಐ ಆಮ್ ಸಾರಿ ಲಾರ್ಡ್.